ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. 2020ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ಟಾಪ್ 7 ಕಾರುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ದಕ್ಷಿಣ ಕೊರಿಯಾ ಮೂಲದ ಕಾರು ತಯಾರಕ ಕಂಪನಿಯಾದ ಕಿಯಾ ಮೋಟಾರ್ಸ್ ತನ್ನ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಸೋನೆಟ್ ಎಸ್ಯುವಿಯನ್ನು ಈ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಿತು. ಈ ಕಾಂಪ್ಯಾಕ್ಟ್ ಎಸ್ಯುವಿಯು ಬಿಡುಗಡೆಯಾದಾಗಿನಿಂದ ಈ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತದೆ. ಇನ್ನು ಬಿಡುಗಡೆಯಾದ ಕೆಲವೇ ತಿಂಗಳುಗಳಲ್ಲಿ ಹ್ಯುಂಡೈ ಕಂಪನಿಯ ಕ್ರೆಟಾ ಎಸ್ಯುವಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿದೆ. ಕ್ರೆಟಾ ಎಸ್ಯುವಿಯು ಹೊಸ ಫೀಚರ್, ಹೊಸ ವಿನ್ಯಾಸ, ಕನೆಕ್ಟೆಡ್ ಟೆಕ್ನಾಲಜಿ ಹಾಗೂ 3 ಇಂಜಿನ್ ಆಯ್ಕೆಗಳ ಮೂಲಕ ಜನರನ್ನು ತನ್ನತ್ತ ಸೆಳೆಯುತ್ತಿದೆ. ಅಕ್ಟೋಬರ್ 2ರಂದು ಬಿಡುಗಡೆಯಾದ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಯ ಕಾರ್ ಎಸ್ಯುವಿಯು ಇದುವರೆಗೂ ಸುಮಾರು 20,000ಕ್ಕೂ ಹೆಚ್ಚು ಬುಕ್ಕಿಂಗ್ಗಳನ್ನು ಸ್ವೀಕರಿಸಿದೆ. ಬುಕ್ಕಿಂಗ್ ಏರಿಕೆಯಾದ ಕಾರಣ ಮಹೀಂದ್ರ ಕಂಪನಿಯು ಮೂಲ ಮಾದರಿಯ ಬುಕ್ಕಿಂಗ್ ಸ್ವೀಕರಿಸುವುದನ್ನು ನಿಲ್ಲಿಸಿದೆ. ಈ ವರ್ಷ ಬಿಡುಗಡೆಯಾದ 2020ರ ಟಾಟಾ ಆರಿಯಾ ಕಾರು ಹಳೆಯ ಕಾರಿಗಿಂತ ಹೆಚ್ಚಿನ ಫೀಚರ್ಗಳನ್ನು ಹೊಂದಿದೆ. ಈ ಕಾರನ್ನು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಹಾಗೂ ಸನ್ರೂಫ್ನೊಂದಿಗೆ ಅಪ್ಡೇಟ್ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ಈ ಕಾರನ್ನು ಡಾರ್ಕ್ ಹಾಗೂ ಕ್ಯಾಮೋ ಎಂಬ ಎರಡು ವಿಶೇಷ ಆವೃತ್ತಿಗಳಲ್ಲಿ ಬಿಡುಗಡೆಗೊಳಿಸಿದೆ. ಹ್ಯುಂಡೈ ಕಂಪನಿಯು ತನ್ನ ಹೊಸ i20 ಕಾರನ್ನು ಹೊಸ ಟರ್ಬೋ ಪೆಟ್ರೋಲ್ ಇಂಜಿನ್ನೊಂದಿಗೆ ಬಿಡುಗಡೆಗೊಳಿಸಿತು. ಎಂಜಿ ಮೋಟಾರ್ ಕಂಪನಿಯು ತನ್ನ ಪೂರ್ಣ ಗಾತ್ರದ ಗ್ಲೋಸ್ಟರ್ ಎಸ್ಯುವಿಯನ್ನು ಈ ವರ್ಷ ಬಿಡುಗಡೆಗೊಳಿಸಿತು. ಈ ಎಸ್ಯುವಿಯು ಭಾರತದ ಮೊದಲ ಅಟಾನಮಸ್ ಲೆವೆಲ್ 1 ಕಾರ್ ಆಗಿದೆ. ಈ ಎಸ್ಯುವಿಯ ಎಲ್ಲ ಯೂನಿಟ್ಗಳು ಪೂರ್ತಿಯಾಗಿ ಮಾರಾಟವಾಗಿವೆ. ಜಪಾನ್ ಮೂಲದ ಕಾರು ತಯಾರಿಕಾ ಕಂಪನಿಯಾದ ನಿಸಾನ್ ತನ್ನ ಹೊಸ 4 ಮೀಟರ್ ಕಾಂಪ್ಯಾಕ್ಟ್ ಮ್ಯಾಗ್ನೆಟ್ ಎಸ್ಯುವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಈ ವರ್ಷವೇ ಬಿಡುಗಡೆಗೊಳಿಸಿದೆ. ಇದುವರೆಗೆ ಈ ಎಸ್ಯುವಿಯ 15,000ಕ್ಕೂ ಹೆಚ್ಚು ಬುಕ್ಕಿಂಗ್ಗಳನ್ನು ಮಾಡಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.